ಒಂದು ಚಿಕ್ಕ ಗ್ರಾಮ ಅಲ್ಲೊಂದು ಪ್ರಾಥಮಿಕ ಶಾಲೆ ಅಲ್ಲಿ ಶಂಕರಪ್ಪ ಎಂಬ ಶಿಕ್ಷಕರಿದ್ದರು ಮಕ್ಕಳಿಗೆ ಅವರನ್ನು ಕಂಡರೆ ತುಂಬ ಪ್ರೀತಿ ಆಟ ಪಾಠ ಎರಡರಲ್ಲೂ ತಮ್ಮ ಶಾಲೆಯ ಮಕ್ಕಳು ಮುಂದಿರಬೇಕೆಂದು ಸದಾ ಶ್ರಮಿಸುತ್ತಿದ್ದರು ಸಂಜೆಯಾಗುತ್ತಿದ್ದಂತೆಯೇ ಊರ ಮಧ್ಯದಲ್ಲಿರುವ ದೇವಸ್ಥಾನದಲ್ಲಿ ವಯಸ್ಕರಿಗೆ ಪಾಠ ಹೇಳಿಕೊಡುತ್ತಿದ್ದರು ಊರ ಜನ ಕೂಡ ಶಂಕರಪ್ಪ ಮಾಸ್ತರನ್ನು ತುಂಬಾ ಗೌರವದಿಂದ ಕಾಣುತ್ತಿದ್ದರು ಶಂಕರಪ್ಪ ಮಾಸ್ತರರಿಗೆ ಒಬ್ಬ ಮಗನಿದ್ದನು ಅವನ ಹೆಸರು ಮಂಜುನಾಥ ತಮ್ಮ ಮಗ ದೊಡ್ಡ ವಿದ್ವಾಂಸನಾಗಬೇಕೆಂದು ಅವರು ಬಯಸಿದ್ದರು ಆದರೆ ಮಗ ಇದಕ್ಕೆ ತದ್ವಿರುದ್ಧ ಅವನು ಶುದ್ಧ ಸೋಮಾರಿ ಅವನಿಗೆ ವಿದ್ಯೆ ಹತ್ತಲಿಲ್ಲ ಊರಿಗೆಲ್ಲ ಬುದ್ಧಿ ಹೇಳೋ ಮಾಸ್ತರರ ಮಗ ದಡ್ಡ ಎಂದು ಜನ ಆಡಿಕೊಳ್ಳುತ್ತಿದ್ದರು ಇದರಿಂದ ಅವರು ತುಂಬಾ ನೊಂದುಕೊಂಡಿದ್ದರು ಒಂದು ದಿನ ಹತಾಶೆ ಹಾಗೂ ಕೋಪದಿಂದ ಮಗನ ಬಟ್ಟೆ ಬರೆಗಳನ್ನು ಕಟ್ಟಿ ಹೊರಗೆ ಎಸೆದು ನನ್ನ ಮನೆಯಲ್ಲಿ ನಿನಗೆ ಸ್ಥಳವಿಲ್ಲ ಎಲ್ಲಾದರೂ ಹೋಗಿ ಬದುಕಿಕೋ ಎಂದು ಬೈದು ಮಗನನ್ನು ಹೊರಹಾಕಿದರು ಮಂಜುನಾಥನು ಮನೆ ಬಿಟ್ಟು ಅಲೆಯುತ್ತ ಪರ ಊರಿನ ದೇವಸ್ಥಾನವೊಂದರ ಬಳಿ ಬಂದನು ಅಲ್ಲೊಬ್ಬ ಜ್ಯೋತಿಷಿ ಇವನ ಕಣ್ಣಿಗೆ ಬಿದ್ದನು ಯಾಕೆ ನನ್ನ ಅದೃಷ್ಟ ಪರೀಕ್ಷಿಸಿಕೊಳ್ಳಬಾರದು ಎಂದು ಅವನಿಗೆ ಅನಿಸಿತು ಜ್ಯೋತಿಷಿಯ ಬಳಿ ಬಂದು ನಾನೊಬ್ಬ ದೊಡ್ಡ ವಿದ್ವಾಂಸನಾಗಬೇಕು ಏನು ಮಾಡಲಿ ಎಂದು ಪ್ರಶ್ನಿಸಿದನು ಆಗ ಆತನು ಮಂಜುನಾಥನನ್ನು ಆಪಾದ ಮಸ್ತಕ ನೋಡಿ ಮೂರು ತಿಂಗಳು ಪ್ರತಿದಿನ ಸಾವಿರ ಬಾರಿ ದೇವರ ನಾಮ ಜಪಿಸು ನಿನ್ನ ಬಯಕೆ ಈಡೇರುತ್ತದೆ ಎಂದು ಹೇಳಿದನು ಊರಾಚೆ ಇರುವ ಹೊಳೆಯ ಬಳಿಯ ಬಂಡೆಯೊಂದರ ಮೇಲೆ ಕುಳಿತು ಮಂಜುನಾಥನು ಪ್ರತಿದಿನ ಧ್ಯಾನದಲ್ಲಿ ತೊಡಗಿದನು ಊರಿನ ಹಿರಿಯರೊಬ್ಬರಿಗೆ ಇವನ ಜಪದ ಕಾರಣ ತಿಳಿದು ಉಂಟಾಯಿತು. ಇವನಿಗೆ ಸರಿಯಾದ ದಾರಿ ತೋರಿಸಬೇಕು ಸುಮ್ಮ ಸುಮ್ಮನೆ ಈ ಹುಡುಗ ಹಾಳಾಗಿ ಹೋಗುತ್ತಾನೆ ಎಂದು ಅವರಿಗೆ ಅನ್ನಿಸಿತು ಒಚಿದು ದಿನ ಆ ಹಿರಿಯರು ಮಂಜುನಾಥನು ಜಪ ಮಾಡುತ್ತಿದ್ದ ಬಂಡೆಯ ಸಮೀಪ ಕುಳಿತರು ಪಕ್ಕದಲ್ಲಿದ್ದ ಮರಳನ್ನು ಕೈಯಲ್ಲಿ ತೆಗೆದುಕೊಂಡು ಹರಿಯುವ ಹೊಳೆಗೆ ಎಸೆಯಲು ಪ್ರಾರಂಭಿಸಿದರು ಮಂಜುನಾಥನು ಇವರನ್ನು ಕುತೂಹಲದಿಂದ ನೋಡಿದನು ಅವರ ಬಳಿ ಬಂದು ಸ್ವಾಮಿ ಏಕೆ ತಾವು ಹರಿಯುವ ಹೊಳೆಗೆ ಮರಳು ಎಸೆಯುತ್ತಿರುವಿರಿ ಎಂದು ಕೇಳಿದನು ಮಗು ನಾನೊಂದು ಸೇತುವೆಯನ್ನು ಮರಳಿನಿಂದ ನಿರ್ಮಿಸಿ ಜನರು ಹೊಳೆ ದಾಟಲು ಅನುಕೂಲ ಮಾಡಿಕೊಡೋಣ ಎಂದು ಉತ್ತರಿಸಿದರು ಮಂಜುನಾಥನಿಗೆ ಆಶ್ಚರ್ಯವಾಯಿತು ಹರಿಯುವ ಹೊಳೆಗೆ ಕೈಯಿಂದ ಮರಳು ಎಸೆದು ಸೇತುವೆ ನಿರ್ಮಿಸಲು ಸಾಧ್ಯವೇ ಇವರೆಂತಹ ಮೂರ್ಖರು ಅಂದುಕೊಂಡು ಸ್ವಾಮಿ ಮರಳಿನಿಂದ ಸೇತುವೆ ನಿರ್ಮಿಸಲು ಹೇಗೆ ಸಾಧ್ಯ ನಿಮ್ಮ ಕೈಯಿಂದ ಎಸೆಯುವ ಮರಳು ನೀರಲ್ಲಿ ಹಾಗೆಯೇ ಹರಿದು ಹೋಗುತ್ತದಲ್ಲವೇ ಎಂದನು ಆಗ ಹಿರಿಯರು ಏಕೆ ಸಾಧ್ಯವಿಲ್ಲ ಅಕ್ಷರ ಕಲಿಯದೆ ಶಾಸ್ತ್ರ ಓದದೆ ವಿದ್ವಾಂಸನಾಗಲು ಸಾಧ್ಯವಿರುವಾಗ ಹೊಳೆಗೆ ಮರಳಿನಿಂದ ಸೇತುವೆ ನಿರ್ಮಿಸಲು ಸಾಧ್ಯವಾಗುವುದಿಲ್ಲವೇ ಎಂದರು ಮಂಜುನಾಥನು ಹಿರಿಯರ ಮಾತಿನಿಂದ ಗಲಿಬಿಲಿಗೊಂಡನು ಸ್ವಾಮಿ ತಾವು ಏನು ಹೇಳುತ್ತಿರುವಿರಿ ದಯಮಾಡಿ ಅರ್ಥವಾಗುವಂತೆ ಹೇಳಿರಿ ಎಂದನು ನೋಡು ಮಂಜುನಾಥ ನೀನು ವಿದ್ವಾಂಸನಾಗಬೇಕಾದರೆ ಅಕ್ಷರ ಕಲಿಯಬೇಕು ಪುಸ್ತಕಗಳನ್ನು ಓದಬೇಕು ಕಷ್ಟಪಡದೆ ಕೇವಲ ಜಪ ಮಾಡಿದರೆ ವಿದ್ವಾಂಸನಾಗಲು ಹೇಗೆ ಸಾಧ್ಯ ನಾನು ಮರಳನ್ನು ಹರಿಯುವ ನೀರಿಗೆ ಎಸೆದು ಸೇತುವೆ ನಿರ್ಮಾಣ ಮಾಡುವುದು ನೀನು ಕಷ್ಟಪಡದೆ ವಿದ್ವಾಂಸನಾಗುವುದು ಎರಡೂ ಒಂದೇ ಅಲ್ಲವೇ ಎಂದು ಹೇಳಿ ಆ ಹಿರಿಯರು ಹೊರಟು ಹೋದರು ಮಂಜುನಾಥನಿಗೆ ತನ್ನ ತಪ್ಪಿನ ಅರಿವಾಯಿತು ಮರುದಿನದಿಂದಲೇ ಅವನು ಜಪ ಮಾಡುವುದನ್ನು ನಿಲ್ಲಿಸಿ ಓದಲು ಪ್ರಾರಂಭಿಸಿದನು ಅವನಿಗೆ ಓದು ಬರಹದಲ್ಲಿ ಆಸಕ್ತಿ ಮೂಡಿತು ಆ ನಂತರದ ದಿನಗಳಲ್ಲಿ ಅವನು ದೊಡ್ಡ ವಿದ್ವಾಂಸನಾದನು ಸಾರಾಂಶ ವಿದ್ಯೆ ಇದ್ದರೆ ಸಾಲದು ಬುದ್ಧಿಯೂ ಬೇಕು